ಕೆಲವು ವಾರ್ಡ್ಸ್ಗೆ ಡೆವಲಪ್ಮೆಂಟ್ ಇಲ್ಲ, ಕೆಲವು ವಾರ್ಡ್ಸ್ಗೆ ಅಷ್ಟೇ ಡೆವಲಪ್ಮೆಂಟು, ಕೆಲವು ವಾರ್ಡ್ಸ್ಗೆ ರೋಡ್ಸ್ ಇಲ್ಲ, ಕೆಲವು ವಾರ್ಡ್ಸ್ಗೆ ನೀರಿಲ್ಲ, ಕೆಲವು ವಾರ್ಡ್ಸ್ಗೆ ಇದಿಲ್ಲ. ಯಾವ ಉದ್ದೇಶದಿಂದ ಮಾಡಿದ್ರೆ ನಾನು ಒಬ್ಬನೇ ಹೇಳಕ್ ಬಯಸಿದಿಲ್ಲ. ಅದಷ್ಟೇ ಹೇಳ್ತೀನಿ, ದಿಸ್ ಹ್ಯಾಸ್ ಟು ಚೇಂಜ್. ಈ ಗೌರ್ಮೆಂಟ್ ಇಂಥದ್ರ ಸರ್ನೇ ಮಾಡಿದ್ರಲ್ಲ. ಐ ಆಮ್ ಟೆಲಿಂಗ್ ಡೈರೆಕ್ಟ್ಲಿ, ಸೀದಾ ಹೇಳ್ತಾ ಇದ್ದೆ ನಾನು ಜಿಲ್ಲಾ ಜಿಲ್ಲಾಧಿಕಾರಿಗಳೇ, ನಿಮಗೂ ಗೊತ್ತಿದೆ ಅದು. ಕೆಲವು ವಾರ್ಡ್ಸ್ನಾಗ ನಾನು ಹೇಳಿದ್ರೆ ಮತ್ತೆ ಅದು ಭಾಳ ತಿರುಗಿ ಹೋಗ್ತದೆ. ಕೆಲವು ವಾರ್ಡ್ಸ್ನಲ್ಲಿ ರೋಡ್ಸ್ ಇಲ್ಲ, ರೋಡ್ ಇದು ಇಲ್ಲ, ಆ ವಾರ್ಡ್ಸ್ಗೆ ಡೆವಲಪ್ಮೆಂಟ್ ಇಲ್ಲ. ಆಸ್ ಇಫ್ ದೇ ಡೋಂಟ್ ಬಿಲಾಂಗ್ ಟು ಬಿಜಾಪುರ್ ಸಿಟಿ. ಇವೆಲ್ಲವೂ ಕೂಡ ಪೊಲಿಟಿಕಲ್ ಆ್ಯಂಗಲ್ ಮೇಲೆ ಆಗ್ತಿರೋದು. ಈಗ ನಿಮ್ಮ ಕುಡಿನೀರಿಂದು ಹಂಗೆ ಇದೆ, ರಸ್ತೆಗಳದ್ದು ಹಂಗೆ ಇದೆ, ಎಲ್ಲರೂ ಕೂಡ ನೀವು ಸರ್ಟನ್ ವಾರ್ಡ್ಸ್ನ ಮಾಡ್ತೀರಿ, ಎಲ್ಲರಿಗೂ ಮಾಡ್ರಿ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಡೆವಲಪ್ ಆಗ್ಬೇಕು. ಅದನ್ನ ಬಿಡ್ಕೊಂಡು ಕೆಲವೊಂದು ವಾರ್ಡಿಗೆ ಅಷ್ಟೇ ನಾವು ಇದು ಮಾಡ್ತೀವಿ, ಕೆಲವೊಂದು ವಾರ್ಡ್ಸಿಗೆ ರೋಡ್ಸಿಗೆ ನೀರು ದುಡ್ಡು ಕೊಡೋದಿಲ್ಲ, ಕೆಲವೊಂದು ವಾರ್ಡ್ಸಿಗೆ ನಾವು ಪ್ರಯಾರಿಟಿ ಕೊಡೋದಿಲ್ಲ, ಕೆಲವು ವಾರ್ಡಿಗೆ ನೀರು ಕೂಡ ಏನು ಇರೋದು ಅರ್ಥ? ಏನು ಜಾತಿ ಧರ್ಮದ ಆಧಾರ ಮೇಲೆ ಕೊಡ್ತೀರಿ ನೀವು? ಇಸ್ ಅಪಾಯಿಂಟ್. ನಾವು ಓಪನ್ ಮಾಡಿದ್ರೆ ಮಾತಾಡ್ತೀನಿ, ತರಿಸ್ ಮಾತಾಡ್ತೀನಿ ಮತ್ತೆ ಎಲ್ಲ ಫುಲ್ ಡೀಟೇಲ್ಸ್ ನಿಮಗೂ ಗೊತ್ತಿದೆ ಜಿಲ್ಲಾಧಿಕಾರಿಗಳು. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಈ ನಮ್ಮ ಸರ್ಕಾರದಲ್ಲಿ ನಡೆಯಲ್ಲ. ಡೆವಲಪ್ಮೆಂಟ್ ಹ್ಯಾಸ್ ಟು ಗೋ ಫಾರ್ ಆಲ್ ವರ್ಡ್ಸ್. ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಜಾತಿಯವ್ರು ಇರ್ಬೋದು, ಎಲ್ಲ ಕಡೆ ಕೂಡ ಇದಾಗಬೇಕು. ಇಲ್ಲಿ ನಡೀತಾ ಇರೋದು ಅದೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.